ಭಾರತದಲ್ಲಿ ದಿನೇ ದಿನೇ ಕೊರೋನಾ ಸೋಂಕು ಉಲ್ಬಣವಾಗ್ತಾ ಇದೆ. ದೇಶದ ಹಲವು ರಾಜ್ಯಗಳಲ್ಲಿ ಶಾಲೆ ಕಾಲೇಜು ಬಂದ್ ಮಾಡಲಾಗಿದೆ. ಮಹಾರಾಷ್ಟ್ರ ದೆಹಲಿ ಮಾದರಿಯನ್ನ ಅನುಸರಿಸುತ್ತಾ ಸರ್ಕಾರ ಭಾರತದಲ್ಲಿ ದಿನೇ ದಿನೇ ಕೊರೋನಾ ಸೋಂಕು ಜಾಸ್ತಿ ಆಗ್ತಾ ಇದೆ. ದೇಶದ ಹಲವು ರಾಜ್ಯಗಳಲ್ಲಿ ಶಾಲಾ ಕಾಲೇಜುಗಳನ್ನು ಬಂದ್ ಮಾಡಲಾಗಿದೆ. ಸೋಂಕು ಏರಿಕೆ ಆಗ್ತಾ ಇರೋದ್ರಿಂದ ಶಾಲಾ ಕಾಲೇಜುಗಳನ್ನು ಹಲವು ರಾಜ್ಯಗಳಲ್ಲಿ ಬಂದ್ ಮಾಡಲಾಗಿದೆ. ಮಹಾರಾಷ್ಟ್ರ ದೆಹಲಿ ಮಾದರಿಯನ್ನ ಸರ್ಕಾರ ಅನುಸರಿಸುತ್ತಾ ಪಾಸಿಟಿವಿಟಿ ರೇಟ್ ಶೇಕಡ 5ಕ್ಕೆ ಏರಿದ್ರೆ ಲಾಕ್ ಡೌನ್ ಅನ್ನೋ ಸಲಹೆಯನ್ನ ಕೊಡಲಾಗಿದೆ. ಕರ್ನಾಟಕದಲ್ಲೂ ಶಾಲಾ ಕಾಲೇಜುಗಳು ಬಂದ್ ಆಗುತ್ತಾ ಹಾಗಾದ್ರೆ ತಜ್ಞರ ಜೊತೆ ಶಿಕ್ಷಣ ಸಚಿವ ನಾಗೇಶ್ ವಿಡಿಯೋ ಕಾನ್ಫರೆನ್ಸ್. ಪಾಸಿಟಿವಿಟಿ ರೇಟ್ ಶೇಕಡ 5ಕ್ಕಿಂತ ಜಾಸ್ತಿ ಆದ್ರೆ ಆಗ ಲಾಕ್ ಡೌನ್ ಮಾಡಬೇಕಾಗುತ್ತೆ ಅನ್ನೋ ಸಲಹೆಯನ್ನ ತಜ್ಞರು ಕೊಟ್ಟಿದ್ದಾರೆ. ಕರ್ನಾಟಕದಲ್ಲೂ ಸಹ ಶಾಲಾ ಕಾಲೇಜುಗಳು ಬಂದ್ ಆಗುತ್ತಾ ತಜ್ಞರ ಜೊತೆ ಶಿಕ್ಷಣ ಸಚಿವರು ವಿಡಿಯೋ ಕಾನ್ಫರೆನ್ಸ್ ನಡೆಸಿದ್ದಾರೆ. ರಾಜ್ಯದಲ್ಲಿ ಕೊರೋನಾ ಕೇಸ್ ಹೆಚ್ಚಾದ್ರೆ ಏನು ಮಾಡಬೇಕು, ಸೋಂಕು ಹೆಚ್ಚಿರೋ ಶಾಲೆಗಳಿಗೆ ರಜೆ ನೀಡೋದ್ರ ಬಗ್ಗೆ ಚರ್ಚೆ ನಡೆದಿದೆ. ಶಾಲೆ ಬಂದ್ ಕುರಿತು ಈಗಲೇ ನಿರ್ಧರಿಸೋದು ಡೌಟ್. ಇನ್ನು ಒಂದು ವಾರ ಕಾದು ನೋಡೋದಕ್ಕೆ ಶಿಕ್ಷಣ ಇಲಾಖೆ ನಿರ್ಧಾರ ಮಾಡಿದೆ. ಇನ್ನು ಒಂದು ವಾರ ಪರಿಸ್ಥಿತಿಯನ್ನ ನೋಡಿಕೊಂಡು ಆಗ ನಿರ್ಧಾರವನ್ನ ತೆಗೆದುಕೊಳ್ಳೋದ್ರ ಬಗ್ಗೆ ಶಿಕ್ಷಣ ಇಲಾಖೆ ತೀರ್ಮಾನಿಸಿದೆ. ತೀರಾ ಅನಿವಾರ್ಯವಾದ್ರೆ ಮಾತ್ರ ಶಾಲೆಯನ್ನ ಬಂದ್ ಮಾಡಲಾಗತ್ತೆ. ಆನ್ಲೈನ್ ಕ್ಲಾಸ್ ನಡೆಸೋದಕ್ಕೆ ಖಾಸಗಿ ಶಾಲಾ ಒಕ್ಕೂಟ ಮನವಿ ಮಾಡಿದೆ. ರಾಜ್ಯದಲ್ಲಿ ಕೊರೋನಾ ಕೇಸ್ ಹೆಚ್ಚಾದ್ರೆ ಏನು ಮಾಡಬೇಕು, ಸೋಂಕು ಹೆಚ್ಚಾಗಿರುವಂತಹ ಶಾಲೆಗಳಿಗೆ ರಜೆ ನೀಡೋದ್ರ ಬಗ್ಗೆ ಈ ಎಲ್ಲ ವಿಚಾರಗಳ ಕುರಿತಂತೆ ಚರ್ಚೆ ನಡೆದಿದೆ. ಶಾಲೆ ಬಂದ್ ಕುರಿತು ಈಗಲೇ ನಿರ್ಧಾರ ಮಾಡೋದು ಸಹ ಡೌಟೇ. ಯಾಕಂದ್ರೆ ಈಗ ದಿನದಿಂದ ದಿನಕ್ಕೆ ಸೋಂಕು ಹೆಚ್ಚಾಗ್ತಾ ಇದೆ, ಆದರೆ ಮುಂದಿನ ಒಂದು ವಾರದಲ್ಲಿ ಪರಿಸ್ಥಿತಿ ಹೇಗಿರುತ್ತೆ ಅದನ್ನ ನೋಡಿಕೊಂಡು ನಿರ್ಧಾರ ತಗೊಳ್ಳೋದ್ರ ಬಗ್ಗೆ ಶಿಕ್ಷಣ ಇಲಾಖೆ ತೀರ್ಮಾನಿಸಿದೆ. ಜೊತೆ ಬದುಕನ್ನು ಕೂಡ ನಾವು ಕಟ್ಕೊಳ್ಳೋ ಅಂಥದ್ದನ್ನು ಕೂಡ ನಾವು ಅನುಭವ ಪಡ್ತಾ ಇದ್ದೀವಿ. ಸೊ ಈ ನಿಟ್ಟಿನಲ್ಲಿ ಈಗೇನು ರೈಸ್ ಆಗ್ತಾ ಇದೆಯೋ, ಸೊ ಅದು ಶಾಲಾ ಮಕ್ಕಳಿಗೆ ರೈಸ್ ಆಗ್ತಾ ಇದೆ, ಆದರೆ ಅದರ ಪ್ರಭಾವ ಎಷ್ಟು ಏನು ಎತ್ತ ಅನ್ನೋದ್ರ ಬಗ್ಗೆ ಕೂಲಂಕುಷವಾಗಿ ಒಂದು ವಿಚಾರಣೆ ಮಾಡಿದೆ, ಕೂಲಂಕುಷವಾಗಿ ಚಿಂತನೆ ಮಾಡಿದೆ. ತಕ್ಷಣಕ್ಕೆ ಶಾಲೆ ಬಂದ್ ಮಾಡೋ ಅಂಥ ಆಲೋಚನೆಯನ್ನು ದಯಮಾಡಿ ಮಾಡೋದು ಬೇಡ. ಸೊ ಅದು ಮಕ್ಕಳ ಶೈಕ್ಷಣಿಕ ಬದುಕಿನಲ್ಲಿ ಭಾಳಷ್ಟು ಪರಿಣಾಮ ಬೀರುತ್ತೆ. ಈಗಾಗಲೇ 2 ವರ್ಷ ಶಿಕ್ಷಣವನ್ನು ಮಕ್ಕಳು ಕಳ್ಕೊಂಡಿದ್ದಾವೆ. ಸೊ ಈಗ ನೀವು ಮಾಡುವಂಥ ಸಂದರ್ಭ ಏನಾದರೂ ಬಂತು ಅಂತಂದರೆ ಶಾಲೆಗಳಲ್ಲಿ ಏನಾದರೂ ಆಗಿದ್ದರೆ ಆಯಾ ಶಾಲೆಗಳನ್ನು ಬಂದ್ ಮಾಡಿ ಸ್ವಲ್ಪ ದಿನ ನೋಡಿ ಆನಂತರ ಪ್ರಾರಂಭ ಮಾಡಿಸೋ ಸೂಕ್ತ. ಆಮೇಲೆ ಎಲ್ಲಿ ನಿಮಗೆ ಯಾವ ಜಿಲ್ಲೆಯಲ್ಲಿ ಕರೋನಾ ಇಂಪ್ಯಾಕ್ಟ್ ಇರೋದಿಲ್ಲೋ ಅಂಥ ಜಿಲ್ಲೆಗಳಲ್ಲಿ ನಡೆಸೋ ಥರ ಈಗ ನಮ್ಮ ಮಾನ್ಯ ಪ್ರಧಾನಮಂತ್ರಿಗಳು ಹೇಳಿದರೆ ಮೈಕ್ರೋ ಕಂಟೈನ್ಮೆಂಟ್ ಮಾಡಿಬಿಟ್ಟು ಎಲ್ಲಿ ಇರೋದಿಲ್ವೋ ಅಂಥ ಕಡೆ ನೀವು ಈಸಿ ಬಿಡಿ ಅಂತೇಳಿ, ಎಲ್ಲಿ ಕಷ್ಟ ಇರ್ತದಂದ್ರೆ ಎಲ್ಲಿ ಜಾಸ್ತಿ ಸ್ಪ್ರೆಡ್ ಆಗಿರುತ್ತೋ ಅಂಥ ಕಡೆ ನೀವು ಶಾಲೆಗಳು ಮತ್ತು ಇತರೆ ಕ್ರಮಗಳನ್ನು ತಗೊಳ್ಳಿ ಅಂತೇಳಿ ಈಗಾಗಲೇ ಹೇಳಿರೋದ್ರಿಂದ ಸೊ ಈ ನಿಟ್ಟಿನಲ್ಲಿ ಸರ್ಕಾರ ಚಿಂತನೆ ಮಾಡಿ ಶಾಲೆಗಳು ಬಂದ್ ಮಾಡೋ ವಿಚಾರದಲ್ಲಿ ನಿರ್ಧಾರವನ್ನು ತಗೋಬೇಕು ಅಂತೇಳಿ ಈ ಮೂಲಕ ನಾವು ಸರ್ಕಾರಕ್ಕೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ನಂದೀಶ್ ನೇರ ಸಂಪರ್ಕದಲ್ಲಿದ್ದಾರೆ. ನಂದೀಶ್, ಸೋಂಕಿನ ಪ್ರಮಾಣ ಕರ್ನಾಟಕದಲ್ಲಿ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ. ಈಗ ಇರುವಂತಹ ಪ್ರಶ್ನೆ, ಶಾಲಾ ಕಾಲೇಜುಗಳನ್ನ ಕರ್ನಾಟಕದಲ್ಲಿ ಬಂದ್ ಮಾಡಲಾಗತ್ತಾ ಅಂತ. ಯಾಕಂದ್ರೆ ದೇಶದ ಹಲವು ರಾಜ್ಯಗಳಲ್ಲಿ ಈಗಾಗಲೇ ಶಾಲಾ ಕಾಲೇಜುಗಳನ್ನ ಬಂದ್ ಮಾಡಲಾಗಿದೆ. ಹಾಗಾದ್ರೆ ರಾಜ್ಯದಲ್ಲಿ ಯಾವ ರೀತಿಯಾದಂತಹ ನಿರ್ಧಾರವನ್ನ ಶಿಕ್ಷಣ ಇಲಾಖೆ ತೆಗೆದುಕೊಳ್ಬಹುದು, ಈಗ ಯಾವ ರೀತಿ ಪ್ರಸ್ತಾವನೆ ಇದೆ? ಶ್ವೇತಾ, ಏನಂತಂದರೆ ಕಳೆದ 4-5 ದಿನಗಳಿಂದ ರಾಜ್ಯದಲ್ಲಿ ಮತ್ತೆ ಶಾಲಾ ಕಾಲೇಜುಗಳನ್ನು ಬಂದ್ ಮಾಡ್ತಾರಾ ಅನ್ನುವಂಥ ಒಂದು ಚರ್ಚೆ ಈಗ ಮುನ್ನೆಲೆಗೆ ಬಂದಿರುವಂಥದ್ದು. ಏಕೆಂತಂದರೆ ಬೇರೆ ಬೇರೆ ರಾಜ್ಯಗಳಲ್ಲಿ ಕೊರೋನಾ ಸೋಂಕಿತ ಪ್ರಕರಣಗಳು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇರುವಂಥದ್ದು. ಅಲ್ಲಿ ತಮಿಳುನಾಡು, ಪಂಜಾಬ್, ಮಹಾರಾಷ್ಟ್ರ, ದೆಹಲಿ ಸೇರಿದಂತೆ ಪಶ್ಚಿಮ ಬಂಗಾಳದಲ್ಲಿ ಈಗಾಗಲೇ 5 ರಾಜ್ಯಗಳಲ್ಲಿ ಶಾಲಾ ಕಾಲೇಜುಗಳನ್ನು ಬಂದ್ ಮಾಡಿರುವಂಥದ್ದು. ಅದೇ ಮಾದರಿಯಲ್ಲಿ ಈಗ ಕರ್ನಾಟಕದಲ್ಲೂ ಕೂಡ ಶಾಲಾ ಕಾಲೇಜುಗಳನ್ನು ಬಂದ್ ಮಾಡ್ತಾರಾ ಅನ್ನುವಂಥದ್ದು ಕೂಡ ಈಗ ಚರ್ಚೆ ಆಗ್ತಾ ಇರುವಂಥದ್ದು. ಮುಖ್ಯವಾಗಿ ಕಳೆದ 3 ದಿನಗಳಿಂದ ಈಚೆಗೆ ಪೋಷಕರು ಕೂಡ ಸಾಕಷ್ಟು ಒಂದು ರೀತಿಯ ಆತಂಕಕ್ಕೆ ಒಳಗಾಗಿರುವಂಥದ್ದು. ಯಾಕೆಂತಂದರೆ ಈಗ ಕೊರೋನಾ ನಡುವೆ ಶಾಲಾ ಕಾಲೇಜುಗಳಿಗೆ ಮಕ್ಕಳನ್ನು ಯಾವ ರೀತಿ ನಾವು ಮಕ್ಕಳನ್ನು ಶಾಲೆಗಳಿಗೆ ಕಳಿಸುವುದು ಅನ್ನುವಂಥದ್ದು ಕೂಡ ಅವರು ಒಂದು ರೀತಿಯ ಆತಂಕವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು. ಅಂದರೆ ಇವತ್ತು ನಡೆಯುವಂಥ ಒಂದು ಸಭೆಯಲ್ಲಿ ಅಂತಿಮವಾದಂಥ ಒಂದು ತೀರ್ಮಾನವನ್ನು ಇವತ್ತು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ತೆಗೆದುಕೊಳ್ತಾರೆ. ಅದಕ್ಕೂ ಮುನ್ನ ನಿನ್ನೆ ರಾತ್ರಿ ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ ಸಚಿವರಾಗಿರ್ತಕ್ಕಂಥ ಬಿಸಿ ನಾಗೇಶ್ ಅವರು ಇಲಾಖಾ ಅಧಿಕಾರಿಗಳ ಜೊತೆ ಹಾಗೂ ತಜ್ಞರ ಕೋವಿಡ್ ತಾಂತ್ರಿಕ ಸಲಹಾ ಸಮಿತಿ ತಜ್ಞರ ಜೊತೆ ಒಂದು ಸಭೆಯನ್ನು ನಡೆಸಿ ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಅಂದರೆ ರಾಜ್ಯದಲ್ಲಿರ್ತಕ್ಕಂಥ ಈಗಿನ ಪರಿಸ್ಥಿತಿ ಕುರಿತು ಜೊತೆಗೆ ಶಾಲಾ ಕಾಲೇಜುಗಳನ್ನು ಬಂದ್ ಮಾಡಬೇಕಾ ಬೇಡವಾ ಅನ್ನೋದು ಕುರಿತು ಸಾಕಷ್ಟು ಸಮಗ್ರವಾಗಿ ಸುಮಾರು 1.5 ತಾಸುಗಳ ಕಾಲ ಚರ್ಚೆಯನ್ನು ನಡೆಸಿದರು. ಹೀಗಾಗಿ ರಾಜ್ಯದಲ್ಲಿ ಬಹುತೇಕವಾಗಿ ಶಾಲಾ ಕಾಲೇಜುಗಳನ್ನು ಸದ್ಯಕ್ಕೆ ಬಂದ್ ಮಾಡೋದು ಬೇಡ ಅನ್ನುವಂಥದ್ದು ಕೂಡ ಸಚಿವರು ಒಲವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು. ಯಾಕೆಂತಂದರೆ ತಾಲೂಕು ಮತ್ತು ಜಿಲ್ಲಾ ಕೇಂದ್ರಗಳಲ್ಲಿ ಹೆಚ್ಚೆಚ್ಚು ಪಾಸಿಟಿವಿಟಿ ರೇಟ್ ಬರ್ತಕ್ಕಂಥ
प्रदेश स्कूल मत कॉलेज बंद अवंतु सलह को तज्ञरू कूड़ा इेमा हेल्थ याकंद्रे राज्य सरकार के तज्ञर कूड़ा पॉजिटिविटी रेट राज्य शेकड़ा ईदरु बंद कूड़े लाकडौन अवंत वो निर्धार तेजे अवंतु याकंद्रेगे मूरने हले साकु वेगवा हरड़ता ही शाला कॉलेज के मकलन कलोदू कूड़ा कष्ट साध्य होते इंत सदर्भली शिक्षण संस्थे बंद अवंत सलह को शिक्षण इलाखेलू कूड़ा सरकार के वो प्रस्ताव सल्सिवंतु याकेगीरतक कड़े एरमूर तिंगे पूर्ण प्रमाण तरगति प्रारंभ मातु अरे शेकड़ा नूर रु हजारातिया को क्लास रूमार्थी अवकाशव पाठ कवकाश को टईट रूल तेजक रीति अवंतु इलाखेनू वो प्रस्ताव सल्सिवंतु तो आ प्रस्ताव में प्रमुख अरे शेकड़ा ईवु व्यार्थी क्लास रूमकाशव को इन उल्दू व्यार्थी आनल मुखातर पाठवन जो दिन बिड़ दिन तरगति नडसुंत आलोचने शिक्षण इलाकेंतु हीगे सरकार को गईडलैंस अरे कोरोना मार्गसूची अलव तरगति मत शाला कॉलेज नडसुंतु जो यहा प्रदेश में अति हेच्चु कोरोना केस पॉजिटिविटी रेट हेच्चाता अंत प्रदेश शाला कॉलेज संपूर्ण तात्कालिकवागि बंद सूचन को प्रमुख सभेयल्लि मुख्यमंत्री बसवराज बोम्मई नेतृत्व में नडेयुवंत सभेयल्लि इवत्तु कूड शाला कॉलेज बग्गे कूड बंद चर्चे कूड नडेयुत्ते अदरल्लि प्रमुखवागि इलाका अधिकारिगळिगे ईगागले बिसि नागेश अवरु कूड ओंदु सूचनेयन्नु कोट्टु कळिसिद्दारे याकेंतंद्रे यावदे कारणक्कू राज्यदल्लि शाला कॉलेजुगळन्नु सद्यक्के बंद माडुवंत ओंदु निर्धारक्के तेगेदुकोळ्ळोदु बेड याकेंतंद्रे मुंदिन दिनगळल्लि अंद्रे कळेद 15 दिनगळ नंतर याव रीति पॉजिटिविटी रेट दर हेच्चागुत्ते अदर मेले नावु क्रमगळन्नु तेगेदुकोळ्ळबेकु अन्नुवंतद्दु कूड शिफारसु माडिरुवंतद्दु ಹೀಗಾಗಿ ಇವತ್ತು ನಡೆಯುವಂತ ಸಭೆಯಲ್ಲಿ ಬಹುತೇಕವಾಗಿ ಶಾಲಾ ಕಾಲೇಜುಗಳ ಬಗ್ಗೆ ನಿರ್ಧಾರ ಬಂದ್ ಮಾಡುವಂತ ಒಂದು ನಿರ್ಧಾರ ತೆಗೆದುಕೊಳ್ಳೋದು ಬಹುತೇಕ ಡೌಟ್ ಅನ್ನುವಂತದ್ದು ಶ್ವೇತಾ ಓಕೆ ಈಗಾಗಲೇ ವರ್ಷಾನ್ಗಟ್ಲೆ ಶಾಲಾ ಕಾಲೇಜುಗಳು ಬಂದ್ ಆಗಿತ್ತು ಹಂತ ಹಂತವಾಗಿ ಈಗಷ್ಟೇ ಆರಂಭ ಆಗಿದೆ ಆದರೆ ಸೋಂಕಿನ ಪ್ರಮಾಣ ಕೂಡ ಜಾಸ್ತಿ ಆಗ್ತಾ ಇರೋದ್ರಿಂದ ಪೋಷಕರಿಗೂ ಒಂದು ಭಯ ಇರುತ್ತೆ ಮಕ್ಕಳನ್ನ ಶಾಲೆ ಕಳಿಸೋದಕ್ಕೆ ಹಲವಾರು ಶಾಲೆಗಳಲ್ಲಿ ಕೊರೋನಾ ಪಾಸಿಟಿವ್ ಬಂದಿದೆ ಸ್ಟೂಡೆಂಟ್ಸ್ ಗಳಲ್ಲಿ ಹಾಗಾಗಿ ಈ ಸಂದರ್ಭದಲ್ಲಿ ಪೋಷಕರು ಏನಂತ ಹೇಳ್ತಾ ಇದ್ದಾರೆ ಖಾಸಗಿ ಆಡಳಿತ ಮಂಡಳಿ ಶಿಕ್ಷಣದ ಆಡಳಿತ ಮಂಡಳಿಗಳೇನಿರುತ್ತೆ ಅವರು ಏನಂತ ಹೇಳ್ತಾ ಇದ್ದಾರೆ ಶಾಲೆಗಳನ್ನು ಕ್ಲೋಸ್ ಮಾಡೋದ್ರ ಬಗ್ಗೆ ಅಥವಾ ನಡೆಸೋದ್ರ ಬಗ್ಗೆ ಶ್ವೇತಾ ಏನಂತಂದ್ರೆ ಖಾಸಗಿ ಶಿಕ್ಷಣ ಒಕ್ಕೂಟಗಳು ಸರ್ಕಾರಕ್ಕೆ ಕೂಡ ಒಂದು ಮನವಿಯನ್ನ ಮಾಡಿರುವಂತದ್ದು ಯಾಕೆಂದ್ರೆ ಸದ್ಯಕ್ಕೆ ಶಾಲಾ ಕಾಲೇಜುಗಳನ್ನು ಬಂದ್ ಮಾಡಬೇಡಿ ಯಾಕೆಂದ್ರೆ ಕಳೆದ 2 ವರ್ಷಗಳಿಂದ ಸಾಕಷ್ಟು ಶಿಕ್ಷಣ ಪಾತಾಳಕ್ಕೆ ಕುಸಿದಿದೆ ಇಂತ ಸಂದರ್ಭದಲ್ಲಿ ನೀವು ಶಿಕ್ಷಣ ಸಂಸ್ಥೆಗಳನ್ನು ಬಂದ್ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ಸಾಕಷ್ಟು ತೊಂದರೆಯನ್ನ ಅನುಭವಿಸಬೇಕಾಗುತ್ತೆ ಹೀಗಾಗಿ ಕೊರೋನಾ ಮಾರ್ಗಸೂಚಿಗಳನ್ನು ಅಳವಡಿಸಿಕೊಂಡು ನಾವು ಪಾಠಗಳನ್ನು ಮಾಡ್ತೇವೆ ದಿನ ಬಿಟ್ಟು ದಿನ ತರಗತಿಗಳನ್ನು ನಡೆಸುತ್ತೇವೆ ಜೊತೆಗೆ ಏನು ನೀವು 100% ಹಾಜರಾತಿಗೆ ಅವಕಾಶ ಮಾಡ್ಕೊಟ್ಟಿದ್ರಿ ಅದರ ಅರ್ಧದಷ್ಟು ಹಾಜರಾತಿಗೆ ಅವಕಾಶ ಮಾಡ್ಕೊಡಿ ಉಳಿದ ಅರ್ಧದಷ್ಟು ನಾವು ಆನ್ಲೈನ್ ಮುಖಾಂತರ ಪಾಠಗಳನ್ನು ನಾವು ಮಾಡ್ತೇವೆ ಮತ್ತೆ ದಿನ ಬಿಡ ದಿನ ತರಗತಿಗಳನ್ನು ನಡೆಸೋದಕ್ಕೂ ಕೂಡ ಅವಕಾಶವನ್ನ ಮಾಡ್ಕೊಡಿ ಅನ್ನುವಂತದ್ದು ಸರ್ಕಾರಕ್ಕೆ ಮನವಿಯನ್ನ ಮಾಡ್ಕೊಂಡಿರುವಂತದ್ದು ಮತ್ತೊಂದು ಕಡೆ ಪೋಷಕರು ಕೂಡ ಒಂದು ಆತಂಕವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು ನಾವು ಮಕ್ಕಳನ್ನು ಶಾಲೆಗೆ ಕಳಿಸೋದಕ್ಕೆ ಆಗೋದಿಲ್ಲ ಆನ್ಲೈನ್ ಅಲ್ಲೇ ತರಗತಿಗಳನ್ನು ಮಾಡಿ ಅನ್ನುವಂತದ್ದು ಆದರೆ ಖಾಸಗಿ ಶಾಲಾ ಮಕ್ಕಳಿಗೆ ಆನ್ಲೈನ್ ತರಗತಿ ಮುಖಾಂತರ ಮಾಡಬಹುದು ಆದರೆ ಸರ್ಕಾರಿ ಶಾಲೆಗಳಲ್ಲಿ ಓದ್ತಾ ಇರುವಂತ ಮಕ್ಕಳ ಪರಿಸ್ಥಿತಿ ಏನು ಅನ್ನುವಂತದ್ದು ಕೂಡ ಈಗ ಸರ್ಕಾರ ಚಿಂತನೆ ಮಾಡಬೇಕಾಗಿದೆ ಯಾಕಂದ್ರೆ ಪೋಷಕರು ಬಹುತೇಕವಾಗಿ ಹೇಳ್ತಾ ಇರುವಂತದ್ದು ತಮ್ಮ ಮಕ್ಕಳನ್ನು ಖಾಸಗಿ ಶಾಲೆಗೆ ಕಳಿಸ್ತಾ ಇರುವಂತ ಪೋಷಕರೇ ಹೇಳ್ತಾ ಇರುವಂತದ್ದು ಆದರೆ ಸರ್ಕಾರಿ ಶಾಲೆಗೆ ಕಳಿಸ್ತಾ ಇರುವಂತ ಮಕ್ಕಳ ಪರಿಸ್ಥಿತಿ ಜೊತೆಗೆ ಪೋಷಕರು ಕೂಡ ಅವರು ಗ್ರಾಮೀಣ ಭಾಗದಲ್ಲಿ ಇರತಕ್ಕಂತ ಮಕ್ಕಳ ಪರಿಸ್ಥಿತಿ ಏನಾಗಬಹುದು ಅನ್ನುವಂತದ್ದು ಕೂಡ ಪೋಷಕರು ಚಿಂತನೆ ಮಾಡ್ತಾ ಇರುವಂತದ್ದು ಆದರೆ ಒಟ್ಟಿನಲ್ಲಿ ಪೋಷಕರು ಬಹುತೇಕವಾಗಿ ಕಳೆದ 1 ವರ್ಷದಿಂದ ಖಾಸಗಿ ಶಾಲೆಗಳಲ್ಲಿ ಬಹುತೇಕವಾಗಿ ಶೇಕಡಾ 35% ಶಾಲೆಗಳು ಕೂಡ ಆಫ್ಲೈನ್ ತರಗತಿಗಳನ್ನು ನಡೆಸ್ತಾ ಇಲ್ಲ ಬಹುತೇಕವಾಗಿ ಎಲ್ಲ ಆನ್ಲೈನ್ ತರಗತಿಗಳನ್ನು ನಡೆಸ್ತಾ ಇರುವಂತದ್ದು ಹೀಗಾಗಿ ನಗರ ಮತ್ತು ಗ್ರಾಮೀಣ ಪ್ರದೇಶದಲ್ಲಿ ಇರತಕ್ಕಂತ ಉಳಿದ 30% ಏನು ಖಾಸಗಿ ಶಾಲೆಗಳಿವೆ ಅಂತ ಶಾಲೆಗಳಲ್ಲಿ ಮಾತ್ರ ಆಫ್ಲೈನ್ ಮತ್ತು ಆನ್ಲೈನ್ ತರಗತಿಗಳು ಎರಡು ಕೂಡ ಮಾಡ್ತಾ ಇದ್ದಾರೆ ಅಂದ್ರೆ ದೊಡ್ಡ ದೊಡ್ಡ ಶಾಲೆಗಳು ಏನು ಪ್ರೈವೇಟ್ ಸ್ಕೂಲ್ಗಳಿವೆ ಅಂತ ಶಾಲೆಗಳು ಪೂರ್ಣ ಪ್ರಮಾಣದಲ್ಲಿ ಕಳೆದ 1.5 ವರ್ಷದಿಂದಲೂ ಕೂಡ ಆನ್ಲೈನ್ ಶಾಲೆಗಳನ್ನೇ ಮಾಡ್ತಾ ಇರುವಂತದ್ದು ಹೀಗಾಗಿ ಒಂದು ಕಡೆ ಪೋಷಕರು ಕೂಡ ತಮ್ಮ ಮಕ್ಕಳನ್ನು ಶಾಲೆಗೆ ಕಳಿಸೋದಕ್ಕೆ ಈ ಪರಿಸ್ಥಿತಿಯಲ್ಲಿ ಹಿಂದೇಟ್ ಆಗ್ತಾ ಇರುವಂತದ್ದು ಪೂರ್ಣ ಪ್ರಮಾಣದಲ್ಲಿ ನೀವು ಆನ್ಲೈನ್ ತರಗತಿಗಳನ್ನೇ ಮುಂದುವರಿಸಿ ಜನವರಿ 31ನೇ ತಾರೀಕಿನವರೆಗಾದರೂ ಕೂಡ ನೀವು ಆನ್ಲೈನ್ ತರಗತಿಗಳನ್ನು ಮಾಡಬೇಕು ಅನ್ನುವಂತದ್ದು ಕೂಡ ಪೋಷಕರು ಒಂದು ವಾದವನ್ನು ಮಾಡ್ತಾ ಇರುವಂತದ್ದು ಶ್ವೇತಾ ಓಕೆ ಇನ್ನು ಕೆಲವು ರಾಜ್ಯಗಳಲ್ಲಿ ಸೋಂಕಿನ ಪ್ರಮಾಣ ಹೆಚ್ಚಾಗಿರುವಂತಹ ಕೆಲವು ರಾಜ್ಯಗಳಲ್ಲಿ ಏನು ಮಾಡಿದ್ದಾರೆ ಅಂದ್ರೆ 1 ರಿಂದ 9ನೇ ತರಗತಿ
ಕಂಪ್ಲೀಟ್ ಕ್ಲೋಸ್ ಮಾಡಿದ್ದಾರೆ ಬಟ್ ಈಗ ನಮ್ಮಲ್ಲಿ ಸೋಂಕಿನ ಪ್ರಮಾಣ ಯಾವ ಯಾವ ಜಿಲ್ಲೆಗಳಲ್ಲಿ ಜಾಸ್ತಿ ಆಗಿದೆಯೋ ಅಲ್ಲಾದರೂ ಶಾಲೆಗಳನ್ನು ಕಾಲೇಜುಗಳನ್ನು ಬಂದ್ ಮಾಡೋದ್ರ ಬಗ್ಗೆ ಸರ್ಕಾರ ಚಿಂತನೆ ಮಾಡ್ತಾ ಇದೆ ಅಂದ್ರೆ ಓವರ್ ಆಲ್ ಬಂದ್ ಅಂತ ಮಾಡೋದಕ್ಕಿಂತಲೂ ಎಲ್ಲಿ ಪಾಸಿಟಿವಿಟಿ ರೇಟ್ ಜಾಸ್ತಿ ಇದೆಯೋ ಅಲ್ಲಿ ಬಂದ್ ಮಾಡೋದ್ರ ಬಗ್ಗೆ ಸರ್ಕಾರ ಚರ್ಚೆ ನಡೆಸುತ್ತಿದೆ ಅಂತ ಹೇಳಲಾಗ್ತಿದೆ ಖಂಡಿತವಾಗ್ಲೂ ಶ್ವೇತಾ ಈಗಾಗಲೇ ಸಚಿವರು ಕೂಡ ಇದೇ ಒಲವನ್ನು ವ್ಯಕ್ತಪಡಿಸಿರುವಂಥದ್ದು ಅಂದರೆ ರಾಜ್ಯದ ಯಾವ ಯಾವ ಜಿಲ್ಲೆಗಳು ಮತ್ತು ತಾಲೂಕು ಕೇಂದ್ರಗಳಲ್ಲಿ ಪಾಸಿಟಿವಿಟಿ ರೇಟ್ ಹೆಚ್ಚಿದೆಯೋ ಅಂಥ ಕಡೆ ಇರತಕ್ಕಂಥ ಶಿಕ್ಷಣ ಸಂಸ್ಥೆಗಳನ್ನು ಬಂದ್ ಮಾಡೋದಕ್ಕೂ ಕೂಡ ಸಚಿವರು ಒಲವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು ಯಾಕೆಂತಂದರೆ ಉಳಿದ ಪ್ರದೇಶಗಳಲ್ಲಿ ನಾರ್ಮಲ್ ಇದ್ದಂಥ ಕಡೆಗಳಲ್ಲಿ ಶಾಲೆಗಳು ನಡೀಲಿ ಅನ್ನುವಂಥ ಒಂದು ಒಲವು ಕೂಡ ಅವರು ವ್ಯಕ್ತಪಡಿಸ್ತಾ ಇರುವಂಥದ್ದು ಇಂಥ ಸಂದರ್ಭದಲ್ಲಿ ಬೇರೆ ಬೇರೆ ರಾಜ್ಯಗಳಲ್ಲಿ ಒಂದರಿಂದ ಒಂಬತ್ತನೇ ತರಗತಿವರೆಗೂ ಪೂರ್ಣ ಪ್ರಮಾಣದಲ್ಲಿ ಅಲ್ಲಿನ ಶಿಕ್ಷಣ ಸಂಸ್ಥೆಗಳನ್ನು ಬಂದ್ ಮಾಡಿರುವಂಥದ್ದು ಆದರೆ ನಮ್ಮ ರಾಜ್ಯದಲ್ಲಿ ಹಾಗೆ ಬೇಡ ಅನ್ನುವಂಥ ಒಂದು ಮಾತನ್ನು ಕೂಡ ಹೇಳ್ತಾ ಇರುವಂಥದ್ದು ತಜ್ಞರಿಗೂ ಕೂಡ ಇದೇ ಶಿಕ್ಷಣ ಇಲಾಖೆ ಅಧಿಕಾರಿಗಳಿಗೆ ಸಚಿವರು ಮನವರಿಕೆ ಮಾಡಿಕೊಡ್ತಾ ಇರುವಂಥದ್ದು ಆದರೆ ಸದ್ಯಕ್ಕೆ ನಮ್ಮ ರಾಜ್ಯದಲ್ಲಿ ಫ್ರೀ ಕೆ ಜಿ ಎಲ್ ಕೆ ಜಿ ಮತ್ತು ಯು ಕೆ ಜಿಯನ್ನು ಬಂದ್ ಮಾಡುವಂಥ ಒಂದು ಸಾಧ್ಯತೆ ಹೆಚ್ಚಿರುವಂಥದ್ದು ಯಾಕೆಂತಂದರೆ ಕಳೆದ ತಿಂಗಳು ಅಷ್ಟೇ ಈಗ ತರಗತಿಗಳನ್ನು ಪೂರ್ಣ ಪ್ರಮಾಣದಲ್ಲಿ ಅಂದರೆ ಆಫ್ಲೈನ್ ತರಗತಿಗಳನ್ನು ಪ್ರಾರಂಭ ಮಾಡಲಾಗಿತ್ತು ಈ ತರಗತಿಗಳನ್ನು ಬಂದ್ ಮಾಡುವಂಥ ಒಂದು ಸಾಧ್ಯತೆ ಇದೆ ಅಂದರೆ ಯು ಕೆ ಜಿಯಿಂದ ನಾಲ್ಕನೇ ತರಗತಿವರೆಗೂ ಏನು ಆಫ್ಲೈನ್ ತರಗತಿಗಳನ್ನು ನಡೆಸ್ತಾ ಇದ್ದರು ಆ ತರಗತಿಗಳಿಗೆ ಸದ್ಯಕ್ಕೆ ತಾತ್ಕಾಲಿಕ ಒಂದು 2 ವಾರಗಳ ಕಾಲ ಬ್ರೇಕ್ ಕೊಡುವಂಥ ಒಂದು ಸಾಧ್ಯತೆ ಹೆಚ್ಚಿರುವಂಥದ್ದು ಹೀಗಾಗಿ ಎಲ್ಲೆಲ್ಲಿ ಹೆಚ್ಚು ಕೊರೋನಾ ಸೋಂಕು ಬರ್ತಾ ಇದೆಯೋ ಅಂಥ ಕಡೆ ಈಗಾಗಲೇ ಡಿ ಡಿ ಪೈಗಳಿಗೆ ಮತ್ತು ಬಿ ಯುಗಳಿಗೆ ರಿಪೋರ್ಟನ್ನು ಕೊಡೋದಕ್ಕೆ ಹೇಳಿರುವಂಥದ್ದು ಜೊತೆಗೆ ಪ್ರತಿನಿತ್ಯ ವಾಚ್ ಮಾಡೋದಕ್ಕೆ ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟಿರುವಂಥದ್ದು ಎಲ್ಲಿ ತಕ್ಷಣ ಪಾಸಿಟಿವ್ ಬಂದಂಥ ಶಾಲೆಗಳಿಗೆ ವಿದ್ಯಾರ್ಥಿಗಳಿಗೆ ಆ ಶಾಲೆಯನ್ನು ಕೂಡಲೇ ಬಂದು ಮಾಡಿ ಅನ್ನುವಂಥ ಕೂಡ ಸೂಚನೆಯನ್ನು ಕೊಟ್ಟಿರುವಂಥದ್ದು ಹೀಗಾಗಿ ಬಹುತೇಕವಾಗಿ ರಾಜ್ಯದಲ್ಲಿ ಸದ್ಯಕ್ಕೆ ಶಾಲೆಗಳನ್ನು ಬಂದ್ ಮಾಡುವಂಥ ಒಂದು ನಿರ್ಧಾರಕ್ಕೆ ಮುಂದಾಗೋದಿಲ್ಲ ಯಾಕೆಂತಂದರೆ ಅನಿವಾರ್ಯವಾದರೆ ರಾಜ್ಯದಲ್ಲಿ ಲಾಕ್ಡೌನ್ ಏನಾದರೂ ಜಾರಿಯಾದರೆ ಅಂಥ ವೇಳೆಯಲ್ಲಿ ಸಂಪೂರ್ಣವಾಗಿ ಶಾಲೆಗಳನ್ನು ಬಂದ್ ಮಾಡುವಂಥ ಒಂದು ಪರಿಸ್ಥಿತಿ ಎದುರಾಗ್ಬೋದು ಈಗ ಸದ್ಯಕ್ಕೆ ನೀವು ಶಾಲಾ ಕಾಲೇಜುಗಳನ್ನು ಬಂದ್ ಮಾಡೋದು ಬೇಡ ಅನ್ನುವಂಥ ಒಂದು ನಿರ್ಧಾರಕ್ಕೆ ಬಂದಿರುವಂಥದ್ದು ಶ್ವೇತಾ ಎಸ್ ಥ್ಯಾಂಕ್ ಯು ನಂದೀಶ್ ನಿಮ್ಮೆಲ್ಲ ಡೀಟೇಲ್ಸ್ಗೆ ಭಾರತದಲ್ಲಿ ದಿನೇ ದಿನೇ ಸೋಂಕಿನ ಪ್ರಮಾಣ ಜಾಸ್ತಿ ಆಗ್ತಾ ಇದೆ ಹಾಗಾಗಿ ಶಾಲಾ ಕಾಲೇಜುಗಳನ್ನು ಬಂದ್ ಮಾಡಲಾಗತ್ತಾ ಅನ್ನುವಂತಹ ಪ್ರಶ್ನೆ ಇದೆ ಸದ್ಯಕ್ಕೆ ಇದಕ್ಕೆ ಉತ್ತರ ಸಿಗೋ ಲಕ್ಷಣಗಳಿಲ್ಲ ಯಾಕಂದರೆ ಶಾಲೆ ಬಂದ್ ಕುರಿತು ಈಗಲೇ ನಿರ್ಧರಿಸೋದು ಬೇಡ ಅಂತಲೇ ಕೇಳಲಾಗ್ತಾ ಇದೆ ಮತ್ತೆ 1 ವಾರಗಳ ಕಾಲ ಕಾದು ನೋಡೋದಕ್ಕೆ ಶಿಕ್ಷಣ ಇಲಾಖೆ ನಿರ್ಧರಿಸಿದೆ ಮುಂದಿನ 1 ವಾರ ಸೋಂಕಿನ ಪ್ರಮಾಣ ಹೇಗಿರುತ್ತೆ ಅಂತ ನೋಡಿಕೊಂಡು ಶಾಲಾ ಕಾಲೇಜುಗಳನ್ನು ಬಂದ್ ಮಾಡೋದ್ರ ಬಗ್ಗೆ ಚಿಂತನೆ ನಡೆಸಲಾಗ್ತಾ ಇದೆ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್